ಪ್ರೀತಿಯ ಪ್ರೇಕ್ಷಕರಿಗೆ ಶಂಕರಾನಂದ ಟಿ ವಿಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಶ್ರಾವಣ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ರೀತಿಯ ಫಲಾನುಫಲಗಳನ್ನು ಗೋಚಾರ ಸೂಚಿಸ್ತಾ ಇದೆ ಅನ್ನುವಂತಹ ಮಾಹಿತಿಯನ್ನು ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಶಂಕರಾನಂದ ಟಿ ವಿ ಯೂಟ್ಯೂಬ್ ವಾಹಿನಿಯನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಒತ್ತಿ ಅದರಿಂದ ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ನ ಮುಖಾಂತರ ಬಂದು ತಲುಪತ್ತೆ ಹೊಸ ಹೊಸ ಮಾಹಿತಿಗಳನ್ನು ತಿಳಿಯೋದಕ್ಕೆ ಸಾಧ್ಯವಾಗುತ್ತೆ ಅಂತ ತಿಳಿಸ್ತಾ ಈ ಒಂದು ಶ್ರಾವಣ ಮಾಸ ಆಷಾಢ ಕಳೆದು ಶ್ರಾವಣ ಇನ್ನೇನು ಬಂದೇ ಬಿಡ್ತು ಆ ಶ್ರಾವಣದ ಹೊಸ್ತಿಲನೆಲಲ್ಲಿ ಹಲವಾರು ಜನಕ್ಕೆ ಹಲವಾರು ರೀತಿಯಾದಂತಹ ನೋವುಗಳು ಯಾತನೆಗಳು ಎಲ್ಲವೂ ಸಹ ಕಳೆದು ಆ ಭಗವತಿಯ ಸಾಕ್ಷಾತ್ಕಾರವಾಗಲಿ ಭಗವತಿಯ ಅನುಗ್ರಹ ಉಂಟಾಗಲಿ ಅಂತ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ತಾ ವಿಶೇಷವಾಗಿ ಈ ಒಂದು ಶ್ರಾವಣದಲ್ಲಿ ಈ ಹನ್ನೆರಡೂ ರಾಶಿಯವರಿಗೆ ಯಾವ ರೀತಿಯ ಫಲಾನುಫಲಗಳನ್ನು ಗೋಚಾರ ಸೂಚಿಸ್ತಿದೆ ಅನ್ನುವಂತಹ ಮಾಹಿತಿಯ ಕಡೆಗೆ ಗಮನವನ್ನು ಹರಿಸೋದಾಯಿತು ಅಂತ ಹೇಳಿದ್ರೆ ಪ್ರಪ್ರಥಮವಾಗಿ ಮೇಷರಾಶಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಹಣಕಾಸಿನ ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟದ ಲಾಭಗಳನ್ನು ನೋಡುವಂತಹದ್ದು ಅದೇ ರೀತಿಯಾಗಿ ಈ ಒಂದು ಮಾಸದಲ್ಲಿ ನೀವು ಈಶ್ವರನ ಆರಾಧನೆ ಮತ್ತು ಈಶ್ವರನ ಪೂಜೆ ಮಾಡೋದು ಬಹಳ ಉತ್ತಮವಾದದ್ದು ಸುಖಮಯವಾದ ಜೀವನವನ್ನು ನಡೆಸ್ಕೊಳ್ಳೋದಕ್ಕೆ ಒಂದು ಉತ್ತಮವಾದಂತಹ ತಳಹದಿಯನ್ನು ನೀವು ಹಾಕಿಕೊಳ್ಳುತ್ತೀರಿ ಯಶಸ್ಸುಗಳು ಲಾಭಗಳು ಮೇಷರಾಶಿಯವರಿಗೆ ಸಿಗತಕ್ಕಂತಹ ಒಂದು ಮಾಸ ಇದೇ ಶ್ರಾವಣ ಮಾಸ ಅಂತ ಹೇಳಬಹುದು ಮುಂದಿನ ರಾಶಿ ವೃಷಭ ವೃಷಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೂ ಸಹ ಈ ಒಂದು ಶ್ರಾವಣ ಮಾಸ ಅತ್ಯಂತ ಶುಭಕರವಾದ ವಾತಾವರಣವನ್ನು ನೀಡೋದರಲ್ಲಿ ಸಂಶಯ ಬೇಕಾಗಿಲ್ಲ ಅದೃಷ್ಟ ನಿಮಗೆ ಬೆನ್ನಿಗೆ ಕಾದಿರುತ್ತೆ ಅದ್ರ ಜೊತೆಗೆ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ವಿದೇಶದಲ್ಲಿ ಕೆಲಸವನ್ನು ಹುಡುಕುವಂತಹವರಿಗೆ ಲಾಭಗಳು ಈ ರೀತಿಯಾದಂತಹ ಪರಿಸ್ಥಿತಿಗಳೆಲ್ಲ ನಿಮಗೆ ಇರುತ್ವೆ ಸೊ ಹಾಗಾಗಿ ಉತ್ತಮವಾದಂತಹ ವಾಸವನ್ನು ಶ್ರಾವಣದಲ್ಲಿ ನೀವು ಕಳಿತೀರಿ ಹೊಸ ಹೊಸ ಉದ್ಯಮಗಳನ್ನು ಶುರು ಮಾಡಬೇಕಾದರೂ ಸಹ ಶ್ರಾವಣದ ಮಾಸ ತುಂಬ ನಿಮಗೆ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳುತ್ತೆ ಗೋಚಾರದ ಫಲಗಳು ಮುಂದಿನ ರಾಶಿ ಮಿಥುನ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಶ್ರಾವಣ ಮಾಸದಲ್ಲಿ ಸಂಬಳಗಳು ಹೆಚ್ಚಾಗುವಂಥದ್ದು ದುಡ್ಡು ಗಾಸಿನಲ್ಲಿ ಅನುಕೂಲವಾಗುವಂತಹದ್ದು ಜೊತೆಗೆ ಅನಾರೋಗ್ಯ ಉಂಟಾಗುವಂತಹದ್ದು ಪ್ರೀತಿಯಲ್ಲಿ ಬೀಳುವಂತಹದ್ದು ಹೊಸ ಹೊಸ ವಿಚಾರಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸಿಕೊಳ್ಳುವಂತಹ ಸುಸಂದರ್ಭಗಳು ಉಂಟಾಗ್ತವೆ ಮಿಥುನ ರಾಶಿಯವರಿಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವ್ಯಾಪಾರ ಅಭಿವೃದ್ಧಿ ಮಾನಸಿಕ ಸುಖ ಮತ್ತು ಸೌಖ್ಯ ಸೌ ದೊರೆಯುವಂತಹದ್ದು ಮತ್ತು ಹೊಸ ಬಿಸ್ನೆಸ್ಗಳನ್ನು ಮಾಡುವಂಥದ್ದಕ್ಕೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ಗಳನ್ನು ಮಾಡ್ಕೊಳ್ಳುವಂತಹ ಆಲೋಚನೆಗಳಿದ್ರೆ ಖಂಡಿತವಾಗ್ಲೂ ಅದನ್ನು ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಧಾನ್ಯ ವೃದ್ಧಿ ಆರೋಗ್ಯ ವೃದ್ಧಿ ಇರತಕ್ಕಂತಹ ಮಾಸ ಶ್ರಾವಣ ಮಾಸ ಕರ್ಕಾಟಕ ರಾಶಿಯವರಿಗೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ಶ್ರಾವಣ ಮಾಸದಲ್ಲಿ ನಿಮ್ಮ ಎಲ್ಲ ಕ್ಷೇತ್ರಗಳಲ್ಲೂ ಯಶಸ್ಸನ್ನು ಪಡ್ಕೊಳ್ತೀರಿ ಅದೇ ರೀತಿಯಾಗಿ ನೀವು ನಿರೀಕ್ಷಿಸದ ಮಟ್ಟದಲ್ಲಿ ನಿಮ್ಮ ಕೆಲಸವನ್ನು ನೀವೇ ನಿರ್ವಹಿಸ್ತೀರಿ ನಿಮ್ಮ ಮೇಲೆ ನಿಮಗೆ ಆದಂತಹ ಒಂದು ಬಲ ಧೈರ್ಯ ಎಲ್ಲ ಬರ್ತಕ್ಕಂಥದ್ದು ಹಣಕಾಸಿನ ಲಾಭಗಳು ಹೆಚ್ಚಿಗೆ ಆಗುವಂತಹ ಸಾಧ್ಯತೆಗಳಿದೆ ಅದರ ಜೊತೆಗೆ ಸೊ ಕೆಲವೊಮ್ಮೆ ಮನಸ್ಸು ಚಂಚಲವಾಗ್ತದೆ ಪ್ರವಾಸಗಳಲ್ಲಿ ನೀವು ಈ ಮಾಸವನ್ನು ಸ್ವಲ್ಪ ಮಟ್ಟಕ್ಕೆ ಕಡಿತಗೊಳಿಸಿದರೆ ಉತ್ತಮ ಸಾಕಷ್ಟು ಗೌರವ ಪ್ರತಿಷ್ಠೆ ಸ್ಥಾನಮಾನಗಳು ಪ್ರಾಪ್ತಿಯಾಗತಕ್ಕಂತಹ ಮಾಸ ಅಂತಲೇ ಹೇಳಬಹುದು ಮುಂದಿನ ರಾಶಿ ಕನ್ಯಾ ರಾಶಿಯಲ್ಲಿ ಹುಟ್ಟಿರತಕ್ಕಂತಹವರಿಗೆ ಈ ಒಂದು ಮಾಸದಲ್ಲಿ ಕಲ್ಯಾಣ ಪ್ರಾಪ್ತಿಯೋಗ ಸಂತಾನ ಪ್ರಾಪ್ತಿಯೋಗ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ಮಾನಸಿಕ ಸಂತೋಷಗಳು ಹೆಚ್ಚಿಗೆ ಆಗ್ತಕ್ಕಂತಹದ್ದು ಎಲ್ಲವೂ ಸಹ ಇರುತ್ತೆ ವೈವಾಹಿಕ ಜೀವನಕ್ಕೆ ಕಾಲಿಡ್ತೀರಿ ಹಣಕಾಸಿನ ಅರಿವು ಚೆನ್ನಾಗಿರುತ್ತದೆ ಅದೇ ರೀತಿಯಾಗಿ ಖರ್ಚು ಸಹ ಆಗತ್ತೆ ಆದರೆ ನಿಮಗೊಂದು ಅಸಮಾಧಾನ ಉಂಟಾಗೋಗುತ್ತೆ ಅಯ್ಯೋ ನನಗೇನು ಇಷ್ಟು ಹಣ ಬರ್ತಿದೆ ಆದರೂ ಸಹ ಕೈನಲ್ಲಿ ನಿಲ್ತಿಲ್ವಲ್ಲ ಖರ್ಚಾಗ್ತಿದೆಯಲ್ಲ ಅನ್ನುವಂತಹ ಭಾವನೆ ನಿಮಗೆ ಬರುವುದಕ್ಕೆ ಸಾಧ್ಯವಾಗ್ತದೆ ಯೋಚನೆ ಬೇಡ ಎಲ್ಲದ್ದಕ್ಕೂ ಸಹ ನೀವು ಕ್ರೋಢೀಕರಣ ಮಾಡಿಕೊಂಡು ಏನೂ ಮಾಡಬೇಕಾಗಿಲ್ಲ ಎಷ್ಟು ಕ್ರೋಢೀಕರಣ ಮಾಡ್ಕೊಂಡು ಏನು ಪ್ರಯೋಜನ ತಿನ್ನೋದು ಎರಡು ಸುತ್ತ ಅನ್ನ ಅದಾದ ಮೇಲೆ ಒಂದಿಷ್ಟು ನೀರು ಮೈ ಮೇಲೆ ಒಂದಷ್ಟು ಬಟ್ಟೆ ಅಷ್ಟೇ ಜೀವನ ಹೋಗಬೇಕಾದ್ರೆ ಏನು ಬಿಡಲ್ಲ ಎಲ್ಲ ಕಿಥಾಕೆ ಹೂತಾಕೋದು ಕಿತ್ತಾಕೆ ಸುಟ್ಟಾಕೋದು ಮುಂದಿನ ರಾಶಿ ತುಲ ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಶ್ರಾವಣ ಮಾಸದಲ್ಲಿ ಅಂದುಕೊಂಡಂತಹ ಕಾಲ್ ಕಾರ್ಯಗಳಲ್ಲಿ ಅಪೂರ್ಣವಾಗ್ತಕ್ಕಂತಹ ಸಾಧ್ಯತೆಗಳು ಇದ್ದಾವೆ ಅನೇಕ ದಿಕ್ಕುಗಳಿಂದ ಅನೇಕ ರೀತಿಗಳಿಂದ ನಿಮಗೆ ಹೊಸ ಹೊಸ ಅವಕಾಶಗಳು ಬಂದು ಸೇರಿದರೂ ಅದನ್ನು ಒಂದು ಅಷ್ಟೇ ಸಬಲವಾಗಿ ಉಪಯೋಗಿಸ್ಕೊಳ್ಳೋದ್ರಲ್ಲಿ ನೀವೆಲ್ಲೋ ಹೋಗ್ತೀರಿ ಅನಾರೋಗ್ಯ ಉಂಟಾಗ್ತಕ್ಕಂತಹದ್ದು ಆದರೆ ಮಕ್ಕಳ ಬಗ್ಗೆ ಆರೋಗ್ಯದಲ್ಲಿ ಜಾಗ್ರತೆಯನ್ನು ಮಾಡಿ ಸ್ವಲ್ಪ ಈ ಒಂದು ಮಾಸದಲ್ಲಿ ನೀವು ದೇವಾಲಯಗಳಿಗೆ ಇಷ್ಟ ದೇವರ ದೇವಾಲಯಗಳಿಗೆ ಭೇಟಿಯನ್ನು ಕೊಡ್ತೀರಿ ಮುಂದಿನ ರಾಶಿ ವೃಶ್ಚಿಕ ವೃಶ್ಚಿಕ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಕಣ್ಣೀರಿನಲ್ಲ ರಕ್ತ ಕಣ್ಣೀರಿನಲ್ಲಿ ತೊಳಿತಿದ್ರಿ ಕೈನ ಈ ಶ್ರಾವಣ ಮಾಸದಲ್ಲಿ ನಿಮಗೊಂದಿಷ್ಟು ಅನುಕೂಲಗಳು ಆಗುವಂತಹ ಸಾಧ್ಯತೆಗಳಿದ್ದಾವೆ ಅದರಲ್ಲೂ ಸಹ ಹಣಕಾಸಿನ ಲಾಭಗಳು ಬರುವಂಥದ್ದು ಆರ್ಥಿಕ ಮೂಲಗಳು ಬಲವಾಗುವಂತಹದ್ದು ಜೊತೆಗೆ ವೃತ್ತಿರಂಗದಲ್ಲಿ ನಿಮಗೆ ಸವಾಲನ್ನು ಎಸೆಯುವಂತಹವರು ಕಮ್ಮಿ ಆಗ್ತಾರೆ ಖರ್ಚು ಕೂಡ ಸ್ವಲ್ಪ ಜಾಸ್ತಿನೇ ಆಗುತ್ತೆ ಯಾಕೆಂದರೆ ನಮ್ಗೆ ಹತ್ತು ರೂಪಾಯಿ ಬರ್ತಿದ್ದಾಗ ನಮ್ಮ ಜೀವನ ಹತ್ತು ರೂಪಾಯಿನಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರ್ತೀವಿ ಅದೇ ನೂರು ರೂಪಾಯಿ ಬರೋದಕ್ಕೆ ಶುರುವಾದ ತಕ್ಷಣವೇ ಅದು ನೂರು ರೂಪಾಯಿಗೆ ಹೊರಟೋಗ್ಬಿಡತ್ತೆ ಜೀವನ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಹಾಗಾಗಿ ಈ ಒಂದು ಖರ್ಚುಗಳನ್ನು ಅದನ್ನೆಲ್ಲ ಗಮನಿಸೋದಾಯಿತು ಅಂದ್ರೂ ಲಾಭವೂ ಇದೆ ಅದೇ ರೀತಿಯಾಗಿ ಅನಿರೀಕ್ಷಿತ ಮಟ್ಟದಲ್ಲಿ ಖರ್ಚುಗಳು ಸಹ ಇರುತ್ತವೆ ಮುಂದಿನ ರಾಶಿ ಧನಸ್ಸು ರಾಶಿ ಧನಸ್ಸು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ವಿವಾಹ ಯೋಗ್ಯ ವಿವಾಹ ಯೋಗ ಉಂಟಾಗ್ತದೆ ಕಳತ್ರ ಯೋಗ ಉಂಟಾಗ್ತಕ್ಕಂಥದ್ದು ನಿಮಗೆ ಬೇಕಾದಂತಹ ವಿಚಾರಗಳಲ್ಲಿ ನೀವು ಯಶಸ್ಸನ್ನು ಪಡೆದುಕೊಳ್ತೀರಿ ಉತ್ತಮವಾದಂತಹ ಜೀವವನ್ನು ಜೀವಮಾನವನ್ನು ನೀವು ನೋಡ್ತೀರಿ ಅನುಭವಿಸ್ತೀರಿ ಆದರೆ ಹುಷಾರು ಎಲ್ಲ ಚೆನ್ನಾಗಿ ನಡೀತಿರ್ಬೇಕಾದ್ರೆ ಅದೇನೋ ಹೇಳ್ತಾರಲ್ಲ ಆ ಥರ ಪಟ್ಬಿಡ್ತೀರಿ ಏ ನಾನು ಅಂದ್ಕೊಂಡದ್ದು ನಡೆಯುತ್ತೆ ನಾನು ಆಗತ್ತೆ ಅನ್ನುವಂತಹ ಭಾವನೆಗೆ ಬಿದ್ದು ನೀವು ಏನು ಮಾಡ್ತೀರಿ ಎಲ್ಲವನ್ನು ಒಂದು ಹುಂಬತನದಿಂದ ತಗೊಂಡ್ಬಿಡ್ತೀರಿ ಅದು ಬೇಡ ಅದರನ್ನು ಉದಾಸೀನತೆ ಹುಂಬತನದಿಂದ ಮತ್ತು ಆತುರದಿಂದ ಯಾವುದೇ ನಿರ್ಧಾರಗಳನ್ನು ತಗೋಬೇಡಿ ಉದ್ವೇನಕ್ಕೆ ಉದ್ವೇಗಕ್ಕೆ ಒಳಗಾಗಬೇಡಿ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಮಾಡಿಕೊಳ್ಳಿ ಮುಂದಿನ ರಾಶಿ ಮಕರ ರಾಶಿ ಬಂದಿದೆ ನೋಡಿ ಮಕರ ರಾಶಿಯವರಿಗೆ ಸಿಹಿ ಸುದ್ದಿ ಇಷ್ಟು ದಿವಸ ಮಕರ ರಾಶಿಯವ್ರ ಮಾಸ ಭವಿಷ್ಯ ಹಾಕಿದಾಗೆಲ್ಲ ಒಂದಿಷ್ಟು ಜನ ಹಿಡಿಶಾಪ ಹಾಕಿದ್ದೇ ಹಾಕಿದ್ದು ನನಗೆ ಅದು ಯಾಕೆ ಗೊತ್ತಿಲ್ಲ ನೀವು ನೆಗೆಟಿವ್ ಹೇಳ್ತೀರಿ ಮಕರ ರಾಶಿಯವರಿಗೆ ನೆಗೆಟಿವ್ ಹೇಳ್ತೀರಿ ಅಂತ ನೋಡ್ರಪ್ಪ ಮಕರ ರಾಶಿಯವರ ಎಲ್ಲ ಕಿವಿ ಕೊಟ್ಟು ಕಣ್ಣು ಅಗಲ ಮಾಡಿಕೊಂಡು ಕೇಳ್ಕೊಳ್ಳಿ ಖಂಡಿತ ಶುಭ ಕಾಲ ಬಂದಿದೆ ಮಕರ ರಾಶಿಯವರಿಗೆ ಶ್ರಾವಣ ಮಾಸದಲ್ಲಿ ಬಹಳ ಯೋಗ ತರ್ತಕ್ಕಂತಹ ಮಾಸ ಉಂಟಾಗಿರ್ತದೆ ಮಾನಸಿಕವಾಗಿ ಶಾಂತಿ ಆರ್ಥಿಕ ಬಲವರ್ಧನೆಗಳು ಆಗುವಂಥದ್ದು ಕುಟುಂಬದಲ್ಲಿ ಉತ್ತಮವಾದಂತಹ ಬಾಂಧವ್ಯಗಳು ಬೆಳೆಯತಕ್ಕಂತಹದ್ದು ಈ ರೀತಿಯಾದಂತಹ ಒಂದು ಉತ್ತಮವಾದಂತಹ ಫಲಿತಗಳನ್ನು ನೀವು ನೋಡ್ತೀರಿ ಅದೇ ರೀತಿಯಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಭಾರಿ ಅಭಿವೃದ್ಧಿ ಆಗುವಂತಹದ್ದು ನೆಮ್ಮದಿ ಸಿಗ್ತಕ್ಕಂತಹದ್ದು ಈ ರೀತಿಯಾಗೆಲ್ಲ ಆಗತ್ತೆ ಸಂಪನ್ಮೂಲಗಳ ಕ್ರೋಢೀಕರಣ ಮಾಡ್ಕೊಳ್ಳೋದಕ್ಕೆ ನೀವು ಮುಂದಾಗ್ತೀರಿ ಆರೋಗ್ಯ ಉತ್ತಮವಾಗಿರುತ್ತದೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಕೆಲಸದಲ್ಲಿ ಜವಾಬ್ದಾರಿಗಳ ಹೆಚ್ಚಳದಿಂದಾಗಿ ಮಾನಸಿಕ ಆತಂಕಗಳು ಉತ್ಪತ್ತಿಯಾಗತ್ವೆ ಆರ್ಥಿಕ ವರ್ಧನೆ ಇದ್ದರೂ ಅದನ್ನು ಅನುಭವಿಸೋದಕ್ಕೆ ಮಾನಸಿಕ ಸ್ಥಿತಿಗತಿಗಳು ಒಪ್ಪೋದಿಲ್ಲ ಕಾರಣ ಕೆಲಸದ ಒತ್ತಡಗಳಿಂದಾಗಿ ನೀವು ಅಂದ್ಕೊಂಡಂತಹ ರೀತಿಯಲ್ಲಿ ನೀವು ಪೂರೈಕೆ ಮಾಡಿಕೊಳ್ಳೋದಕ್ಕೆ ಆಗೋದಿಲ್ಲ ಆದಾಯ ಹೆಚ್ಚು ವ್ಯಯ ಕಡಿಮೆ ಸಂಪನ್ಮೂಲಗಳ ಕ್ರೋಢೀಕರಣವಾಗುತ್ತವೆ ಆಹಾರದ ಅನಿಯಮಿತೆಯಿಂದ ನಿಮಗೆ ಅನಾರೋಗ್ಯಗಳು ಉಂಟಾಗುವಂಥ ಸಾಧ್ಯತೆಗಳಿದೆ ಹುಷಾರು ಕೊನೆಯ ರಾಶಿ ಮೀನ ಮೀನ್ರಾಶಿಯವ್ರಿಗೆ ಏನು ಹೇಳಿದ್ರು ಅಷ್ಟೇ ಕೊನೆಗೆ ಏನೋ ಒಂದು ಯೋಚನೆ ಉಳದೇ ಉಳಿದಿರುತ್ತೆ ಆದರೂ ಸಹ ನನ್ನ ಕರ್ತವ್ಯ ಮೀನ್ರಾಶಿಯವ್ರಿಗೆ ಹೇಳುವಂತಹದ್ದು ಮೀನ್ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಬರುತ್ತೆ ನೋಡಿ ದುಡ್ಡೋ ದುಡ್ಡು ಈ ಶ್ರಾವಣ ಮಾಸದಲ್ಲಿ ನಿಮಗೆ ಹಣ ವಿಪರೀತವಾದಂತಹ ಹಣದ ಯೋಗ ಬರುವಂತಹದ್ದು ಹಣಕಾಸಿನ ಲಾಭವಾಗುವಂತಹದ್ದು ನೀವು ಪ್ರವಾಸಗಳಿಗೆ ಹೋಗ್ತೀರಿ ದೇವಸ್ಥಾನಗಳನ್ನು ಗುಡಿಗುಂಡಾರಗಳನ್ನು ಭೇಟಿ ಮಾಡ್ತೀರಿ ಮಾನಸಿಕವಾಗಿ ತುಂಬ ಸಂತೋಷವನ್ನು ನೀವು ಬೇಕು ಅಂದರೆ ಅನುಭವಿಸಬಹುದು ಮೀನುರಾಶಿಯವ್ರಿಗೆ ಹೇಳಿ ಎಲ್ಲ ರಾಶಿಗೆ ಹೇಳ್ದಂಗೆ ಮೀನ್ರಾಶಿಯವ್ರಿಗೆ ಹೇಳಲಿಕ್ಕೆ ಬರಲ್ಲ ಎಲ್ಲ ಚೆನ್ನಾಗಿರುತ್ತೆ ಆದರೂ ಇವ್ರದ್ದೇನೋ ಒಂದು ಮಂಜಿನ ಗಡ್ಡನ ತಲೆ ಮೇಲೆ ಹೊತ್ಕೊಂಡು ಕೂತ್ಕೊಳ್ತಾರೆ ಚಳಿಗಾಲ ಅನ್ನೋ ರೀತಿಯಲ್ಲಿ ಆ ರೀತಿಯಾದಂಥ ಇವರ ಮಾನಸಿಕ ಸ್ಥಿತಿಗತಿಗಳು ಸರಿಯಾದಂತಹ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂತಹ ಒಂದು ಮಾಸವನ್ನು ನೀವು ನೋಡಬಹುದು ಒಟ್ಟಾರೆಯಾಗಿ ದ್ವಾದಶ ರಾಶಿಗಳಿಗೂ ಸಹ ಅತ್ಯುತ್ತಮವಾದಂತಹ ಫಲಿತಗಳನ್ನು ಈ ಶ್ರಾವಣ ಮಾಸ ಕೊಡುತ್ತೆ ಹಾಗಾಗಿ ಈ ಶ್ರಾವಣ ಮಾಸದಲ್ಲಿ ನೀವೆಲ್ಲರೂ ಅಷ್ಟೇ ಪ್ರತಿಯೊಬ್ಬ ರಾಶಿಯವರು ಅಷ್ಟೇ ಆ ಪರಮೇಶ್ವರನನ್ನು ಪ್ರಾರ್ಥನೆ ಮಾಡಿ ಪರಮೇಶ್ವರನ ಆರಾಧನೆಯನ್ನು ಮಾಡಿ ಅವರಿಂದ ಆ ಪರಮೇಶ್ವರನ ಪೂಜಾ ಫಲವು ನಿಮಗೆ ಎಲ್ಲವೂ ಸಹ ಅದೇ ರೀತಿಯಾಗಿ ಒಂದು ಅನುಕೂಲವಾದ ವಾತಾವರಣ ನಿರ್ಮಾಣವಾಗಲಿ ಅಂತ ನಾನು ಬಯಸ್ತಾ ಈ ಒಂದು ಮಾಸ ಶ್ರಾವಣದಲ್ಲಿ ಯಾವ ರೀತಿಯಾಗಿ ಇದೆ ಶ್ರಾವಣ ಮಾಸದಲ್ಲಿ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು